ಇತ್ತೀಚೆಗೆ ಮೊಬೈಲ್ ಬ್ಲಾಸ್ಟ್ ಆಗಿ ದೊಡ್ಡ ಅನಾಹುತಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೇರಳದ ತ್ರಿಶೂರ್ನಲ್ಲಿ ಮೊಬೈಲ್ ಬ್ಲಾಸ್ಟ್ನಿಂದ 8 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆಯನ್ನ ನೀವು ಕೇಳಿರ್ತೀರ. ಈ ಘಟನೆ ಬಳಿಕ ನಮ್ಮ ಮೊಬೈಲ್ ಕೂಡ ಬ್ಲಾಸ್ಟ್ ಆಗುತ್ತಾ ಅನ್ನೋ ಭಯ ನಿಮಗೆ ಶುರುವಾಗಿದೆ ಅಲ್ವಾ? ಚಿಂತೆ ಬಿಡಿ, ಮೊಬೈಲ್ ಬ್ಲಾಸ್ಟ್ ಆಗದಂತೆ ಹೇಗೆ ಎಚ್ಚರ ವಹಿಸಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ ಕೇಳಿ. ನಿಮ್ಮ ಫೋನ್ ನ ಬ್ಯಾಟರಿ ಬೇಗ ಬಿಸಿ ಆಗ್ತಾ ಇದ್ರೆ ಅಥವಾ ನಿಮ್ಮ ಫೋನ್ ಹಿಂಭಾಗದಲ್ಲಿ ಬ್ಯಾಟರಿ ಊದಿಕೊಂಡಂತೆ ಕಾಣಿಸಿದ್ರೆ ಅಂತಹ ಬ್ಯಾಟರಿಯನ್ನ ಕೂಡಲೇ ಬದಲಾಯಿಸಿ. ನಿಮ್ಮ ಫೋನ್ಗೆ ನೀಡಿರುವ ಚಾರ್ಜರ್ನ ಬಿಟ್ಟು ಬೇರೆ ಚಾರ್ಜರ್ನ ಬಳಕೆ ಮಾಡಿದ್ರೆ ಸ್ಮಾರ್ಟ್ ಫೋನ್ಗಳು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚು. ಇನ್ನು ನೇರವಾಗಿ ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಫೋನ್ನ ಇಟ್ಟು ಚಾರ್ಜ್ ಮಾಡಬೇಡಿ. ಅಥವಾ ಬಿಸಿಯಾಗಿರುವ ಜಾಗ, ಉದಾಹರಣೆಗೆ ಕಾರಿನ ಡ್ಯಾಶ್ ಬೋರ್ಡ್ ಬಳಿಗಿಟ್ಟು ಹೆಚ್ಚು ಸಮಯ ಮೊಬೈಲ್ ಚಾರ್ಜ್ ಮಾಡಬೇಡಿ. ಇದರಿಂದ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ.